ಅದು ರಾಜೀನಾಮೆ ಕೊಟ್ಟಿದ್ದಿಲ್ಲ. ಮೊದಲ ಉಗ್ರಪ್ಪ, ಆಮೇಲೆ ಶ್ರೀನಿವಾಸ ಮಾಣೆ, ಸಿ ಆರ್ ಮನೋಹರ, ಸಿಎಂ ಇಬ್ರಾಹಿಂ, ಪುಟ್ಟಣ್ಣ, ಬಾಬುರಾವ್ ಚಿಂಚಸ್ಮೂರಿ, ಆರ್ ಶಂಕರ್, ಗೌರಿ ಲಕ್ಷ್ಮಣ, ಐನೂರು ಮಂದಿ, ಜಗದೀಶ್ ಶೆಟ್ಟರ್, ಮರ್ತಿಪ್ಪೇಗೌಡ, ತೇಜಸ್ವಿನಿ ಗೌಡ, ಕೆ ಪಿ ನಂಜ, ಇಷ್ಟು ಜನ ರಾಜೀನಾಮೆಯಿಂದ ಕೊಟ್ಟರು. ಎಲ್ಲ ರೀತಿಯಿಂದ ಅವ್ರು ಪ್ರಶ್ನೆ ಮಾಡಿದಾಗ ಅವರು ಸ್ವಲ್ಪ ರೀತಿಯಿಂದ ಕೊಡ್ತಿದ್ರು. ನಮ್ಮ ಸಭಾಪತಿ ಬೇರೆ ಅಂತ ಕೇಳ್ತೇವೆ, ಅವ್ರು ಯಾರು ಕೇಳಿದ್ರು ಇಲ್ಲ ಅಂತ ನಾವು ಸ್ವೀಕಾರ ಮಾಡಿದ್ರು. ನಮ್ಮ ನಿಯಮದಲ್ಲಿ ಮಾಡಿದ್ರು ಇತ್ತಿತ್ತಲಾಗಿ ಸದನದ ನೀವು ಇತ್ತಿತ್ತಾಗಿ ಸದನವನ್ನು ನೋಡ್ತಿರ್ಬೋದು. ಅವಾಗ ಹಿಂದಿನ ಸದನ ನಡೆಯುವುದಿಲ್ಲ, ಯಾರಿಗೂ ಕಮಿಟ್ಮೆಂಟ್ ಇಲ್ಲ, ಯಾವುದೇ ರೀತಿಯಿಂದ ಒಂದು ಬಿಸಿತು ಹೋರಾಟ ಮಾಡಬೇಕನ್ನುವಂಥ ಏನು ಕಮಿಟ್ಮೆಂಟ್ ಯಾರಿಗೂ ಇಲ್ಲ. ಹೀಗಾಗಿ ಬರ್ತಾ ಬರ್ತಾ ಅದು ಗಣಕಗಳು ಗಡಿ ಮಾಡ್ತಾವೆ ಅಂತೇಳಿ ಭಾಳ ಚೆನ್ನಾಗಿ ವಿಧಾನ ಪರಿಷತ್ತು ಮಾಡಲಾಗಿತ್ತು ಎಲ್ಲ ಹೇಳಿದ್ದು. ಈ ವಿಧಾನ ಪರಿಷತ್ತು ಏನಂದ್ರೆ ಹತ್ತಿರ ಬೇರೆ ಪರಸ್ಪರ ಬೇರೆ ಬೇರೆ ಚುನಾಯಿತು ಆ ಥರ ಆಗುತ್ತೆ. ಭಾಳಷ್ಟು ಟ್ರೈನಿಂಗ್ ಕೊಡ್ತೀರಿ ಎಲ್ಲ ಮಾಡಿದ್ವಿ, ಇನ್ಮೇಲೆ ಅದನ್ನು ಸುಧಾರಣೆ ಮಾಡಿ ಅದನ್ನು ಮೊದಲನೇ ಮಟ್ಟಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಇವತ್ತಿನ ರಾಜಕಾರಣದಲ್ಲಿ ಆನೆಸ್ಟ್ ಆಗಿ ನಾ ಹೇಳಬೇಕಂದ್ರೆ ಮರ್ಯಾದಿಟ್ಟು ಅವರು ರಾಜಕಾರಣ ಇರಬಾರದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಚುನಾವಣೆ ಮಾಡ್ತೀವಿ. ಹೀಗಾಗಿ ಇದು ಮಾಡಕ್ಕೆ ಆಗುದಿಲ್ಲ, ಅದು ಎಲ್ಲರೂ ನಾವು ಸುಮ್ಮಕ್ಕೆ ಆಗುದಿಲ್ಲ. ನಮ್ಮ ಜನರ ಮಟ್ಟಿಗೆ ನಾವು ಜಮಾಯಿಸಿದ ಮೇಲ್ಮನೆ ಅಂದರೆ ಹಿರಿಯರು ಇಂಥ ಖರ್ಚಾವಳಿ ಮಾರ್ಗದರ್ಶನ ಮಾಡಬೇಕು, ಆ ಸ್ಥಾನದಲ್ಲಿದ್ದಾಗ ಆ ಸ್ಥಾನದಲ್ಲೇ ಮಾಡಬೇಕು ಅಂತ ಒಂದು ರಾಜೀನಾಮೆ ಈಗಾಗಲೇ ಕಳಿಸಿ. ಮೂರಾಗಿತ್ತು ಸದ್ಯಂತೂ ಇಲ್ಲ ಹೇಳಿಕ್ಕೆ ಬರೋಲ್ಲ.